ಸೊ ಇನ್ನು ಅದೇ ರೀತಿಯಾಗಿ ಬೆಂಗಳೂರು ಲಾಕ್ ಗೆ ಈಗ ಕೌಂಟ್ ಡೌನ್ ಆರಂಭವಾಗಿದೆ ಈ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ರಾತ್ರಿ ಮನೆಯಿಂದ ಹೊರಬರುವ ಮುನ್ನ ಹುಷಾರಾಗಿರಿ ಸೊ ರಾತ್ರಿ 9 ಗಂಟೆಯ ನಂತರ ಖಾಕಿ ರೌಂಡ್ಸ್ ಹಾಕಕ್ಕೆ ಶುರು ಆಗುತ್ತೆ ನೀವು ಕೂಡ ಆಚೆ ಬರಕ್ಕೆ ಹೋಗಬೇಡಿ 9 ಗಂಟೆಗೆ ಅಂಗಡಿ ಮುಂಗಟ್ಟುಗಳೆಲ್ಲೂ ಕೂಡ ಬಂದ್ ಆಗಬೇಕು ಅಂತ ಹೇಳಿದ್ದಾರೆ 9 ಗಂಟೆಗೆ ಮುಚ್ಚಿದ್ರಷ್ಟೇ 10 ಗಂಟೆಗೆ ಮನೆ ಸೇರೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ 10 ಗಂಟೆಗೆ ಮುಚ್ಚಿದ್ರೆ 11 ಗಂಟೆ ಆಗುತ್ತೆ ಆಗ ನಿಮಗೆ ಖಾಕಿ ಪಡೆಯಲ್ಲಿ ಇರ್ತಾರೆ ರೌಂಡ್ಸ್ ನಲ್ಲಿ ಇರ್ತಾರೆ ನಿಮಗೆ ಕಷ್ಟ ಆಗುತ್ತೆ 10 ಗಂಟೆ ನಂತರ ಏನಾದರೂ ನೀವು ಆಚೆ ಓಡಲಕ್ಕೆ ಶುರು ಮಾಡಿದ್ರೆ ಕೇಸ್ ಅನ್ನು ಕೂಡ ಹಾಕ್ತಾರೆ ಅಂತ ಕಮಿಷನರ್ ಕಮಲ್ ಪಂತ್ ಹೇಳಿದ್ದಾರೆ ಮತ್ತು ರಾತ್ರಿ 9 ಗಂಟೆಯಿಂದ ನಾವು ಎಲ್ಲಾ ಕಡೆ ಡಿಪ್ಲಾಯ್ಮೆಂಟ್ ನಮ್ಮದು ಫುಲ್ ಇರುತ್ತದೆ ಎಲ್ಲ ಏನು ಶಾಪ್ಸ್ ಅಂಗಡಿ ಅವರು ಕಾಲಕ್ಕೆ ಮುಚ್ಚಿದ್ರೆ ಮಾತ್ರ ಅವರ ಸ್ಟಾಫ್ ಅವರು ತಮ್ಮ ತಮ್ಮ ಜಾಗ ಹೋಗಲಿಕ್ಕೆ ಸಾಧ್ಯ ಆಗುತ್ತದೆ ಅದರಿಂದ ಬಂದೋಬಸ್ತ್ ಇವತ್ತು ಸಂಜೆಯಿಂದ ಇರುತ್ತದೆ 9 ಗಂಟೆಯಿಂದ ನಮ್ಮವರಲ್ಲಿಗೆ ಅಡ್ವೈಸ್ ಮಾಡೋ ಶುರು ಮಾಡ್ತಾರೆ ಅವರು ಕ್ಲೋಸ್ ಮಾಡಬೇಕು ಜನರನ್ನು ಅಲ್ಲಿಂದ ವಾಪಸ್ ಕಳಿಸ್ಬೇಕು ಅಂತ ಈಗ ರಾತ್ರಿ 10 ಗಂಟೆ ಮೇಲೆ ಯಾರಿಗೆ ಓಡಾಡಲಿಕ್ಕೆ ಅನುಮತಿ ಇಲ್ಲ ಎಕ್ಸೆಪ್ಟ್ ಅಂದರೆ ಯಾರ್ಯಾರು ನಾವು ಆರ್ಡರ್ದಲ್ಲಿ ಒಂದು ರಿಯಾಯಿತಿ ಕೊಟ್ಟಿದ್ದೀವಿ ಅಷ್ಟಕ್ಕೆ ಮಾತ್ರ ಓಡಾಡಲಿಕ್ಕೆ ಸಾಧ್ಯ ಆಗುತ್ತದೆ ಸುಮ್ಮನೆ ಸಂಬಂಧ ಇಲ್ಲದೆ ಜನ ರೋಡ್ ಮೇಲೆ ಬರಲಿಕ್ಕೆ ಚೇಷ್ಟೆ ಮಾಡಬಾರ್ದು ಯಾರೂ ಇಲ್ಲೂ ಹೊರಗೆ ಬರಬಾರ್ದು ಮತ್ತು ನಾವು ಯಾರ ಪಾಸ್ದು ಪ್ರಶ್ನೆ ಏನೇ ಇಲ್ಲ ಸೊ ಪಾಸ್ ಕೂಡ ಕೇಳಲಿಕ್ಕೆ ಯಾರೂ ನಮ್ಮ ಹತ್ರ ಬರಬಾರ್ದು ಇದು ಭಾಳ ಸ್ಪಷ್ಟವಾಗಿದೆ ಮತ್ತು ಯಾರು ಈ ಥರ ಡೆಲಿಬ್ರೇಟ್ ಆಗಿ ಅಂದರೆ ಬೇಕಾದ ಅವರು ರೋಡ್ಗೆ ಬಂದು ಇಲ್ಲಿ ನ್ಯೂಸೆನ್ಸ್ ಮಾಡ್ತಾರೆ ಅಂದರೆ ನಾವು ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ತೀವಿ ಆಮೇಲೆ ಅದಕ್ಕೆ ಯಾರು ಈ ಥರ ತೊಂದರೆ ಆಯಿತು ಅದರ ಹೇಳಲಿಕ್ಕೆ ಹೇಳಬಾರ್ದು ಅಷ್ಟೇ ನಾನು ನಿಮಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಜಾಯಿಂಟ್ ಸಿ ಪಿ ಟ್ರಾಫಿಕ್ ಅವರು ಇಲ್ಲಿಂದ ಜೊತೆನೇ ಇದ್ದಾರೆ ಈಗ ಈಗ ನಿಮ್ಮ ಎಲ್ಲ ಕಡೆಯೇ ಕ್ಲೋಸ್ ಇದೆ ಎಲ್ಲ ಕಡೆ ಅದು ಫ್ಲೈಓವರ್ ಯಾಕೆ ರೋಡೇನೇ ಕ್ಲೋಸ್ ಇದೆ ನೀವು ಹೊರಗೆ ಬರೋಂಗಿಲ್ಲ ನೀವು ಹೊರಗೆ ಬಂದರೆ ನಿಮಗೆ ಏನಾದರೂ ಕಾರಣ ಇರಬೇಕು ಕಾರಣ ಅದು ಕೂಡ ಆದೇಶದಲ್ಲಿ ಇರೋ ಕಾರಣದಲ್ಲಿ ಒಳಗೇನೆ ಕಾರಣ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಸುಮ್ಮನೆ ಹೊರಗೆ ಬರಲು ಪ್ರಶ್ನೆ ಬರಲ್ಲ ಅಷ್ಟೇ ಸರಿ ಕೆಲವರು ಫುಡ್ ಸ್ಟೇಟ್ಸ್ ಆಗಿರ್ಬೋದು ರೆಸ್ಟೋರೆಂಟ್ಸ್ ಆಗಿರ್ಬೋದು ಅವೆಲ್ಲ ಈಗ 10 ಗಂಟೆ ಕ್ಲೋಸ್ ಅಂತ ಹೇಳಿದರು ಏಳು 10 ಗಂಟೆಗೆ ಒಳಗಡೆ ಅಂತ ಆ ಟೈಮಲ್ಲಿ ಮಾಡಿ ಆ ಟೈಮಲ್ಲಿ ಹೊರಡು 10 ಗಂಟೆ ಮೇಲೆ ಹೊರಡ್ತೀವಿ ಹಾಗೆ ನೋಡಿ ಆದೇಶ ಇರೋದು 10 ಗಂಟೆ ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಹೋಗಬೇಕು ಆಮೇಲೆ ಯಾರೂ ಹೊರಗೆ ಬರೋಂಗಿಲ್ಲ ಕ್ಲೋಸ್ ಮಾಡೋದು ಅವರು ಲೆಕ್ಕ ಹಾಕ್ಕೋಬೇಕು ಎಷ್ಟು ಎಲ್ಲಿ ಎಷ್ಟು ಗಂಟೆ ಅವರು ವರ್ಕರ್ಸ್ಗೆ ಕಳಿಸ್ಬೇಕು ಇದು ಅವ್ರದ್ದು ಬಿಟ್ಟಿದ್ದು 10 ಗಂಟೆ ಬರೆಗೆ ಬಿಸ್ನೆಸ್ ನಡೆಸಬೇಕು ಅಂತ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ 10 ಗಂಟೆ ಒಳಗೆ ಜನ ಸಂಚಾರ ಜನರದು ಸಂಚಾರ ನಿಲ್ಲಿಸ್ಬೇಕು ಅಷ್ಟೇ ತೋವರ್ ಅಂಗಡಿ 8:30 ಕ್ಲೋಸ್ ಮಾಡ್ತಾರೆ 9 ಮಾಡ್ತಾರೆ 9:30 ಮಾಡ್ತಾರೆ ಅಲ್ಲಿದ್ದು ಅಲ್ಲಿನೇ ಜನ ಸ್ಟಾಫ್ಗೆ ಅಲ್ಲಿ ಅಲ್ಲಿ ಇಟ್ಕೊಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ವಿಷಯ ಸರ್ ಈಗ ಪ್ರಮುಖವಾಗಿ ತರಕಾರಿ ಮತ್ತು ಹೂವಿನ ವ್ಯಾಪಾರಿಗಳಿಗೆ ಮಧ್ಯರಾತ್ರಿ 3:30-4 ಗಂಟೆಗೆ ಶುರು ಆಗುತ್ತೆ ಅಂಥವ್ರಿಗೆಲ್ಲ ಯಾವ ರೀತಿ ಮಾರ್ಕೆಟ್ ಬರೋದಿದ್ದಾರೆ ಹಳ್ಳಿಗಳ ಕಡೆಯಿಂದ ಹಾಂ ಅಂತ ಅವ್ರಿಗೆ ಈಗ ಎಸೆನ್ಷಿಯಲ್ ಸರ್ವಿಸ್ಗೆ ಮಾತ್ರ ಅದಕ್ಕೆ ಅದಕ್ಕೆ ರಿಯಾಯಿತಿ ಇದೆ ಎಸೆನ್ಷಿಯಲ್ ಸರ್ವಿಸಸ್ಗೆ ಉಳಿದೆಲ್ಲ 5 ಗಂಟೆ ಮೇಲೆ ಬರಬೇಕಾಗುತ್ತೆ ಇಲ್ಲ 5 ಗಂಟೆ ಆದಮೇಲೆ ಜನರಿಗೆ ನಾವು ಓಡಾಡಲಿಕ್ಕೆ ಅವಕಾಶ ಕೊಡ್ತೀವಿ ಎಸೆನ್ಷಿಯಲ್ಸ್ ಹಾಲ್ ಅಂತ ಆ ಥರ ಎಸೆನ್ಷಿಯಲ್ಸ್ ಇರೋದು ಆದಮೇಲೆ ಅಷ್ಟು ಬರಬೇಕಾಗುತ್ತದೆ ಈಗ ನಮ್ಮದು ಇವತ್ತು ರಾತ್ರಿ 9 ಗಂಟೆಯಿಂದ ನಾವು ಎಲ್ಲ ಕಡೆ ಓಕೆ ಅವ್ರು ಹೇಳ್ತಾರೆ ಎಸೆನ್ಷಿಯಲ್ ಸರ್ವಿಸ್ಗಳಿಗೆ ಮಾತ್ರ ಅಂತ ಇದೆ ಬಟ್ ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಆಸುಪಾಸಿನಲ್ಲಿ ಹೂವು ತರಕಾರಿ ಹಣ್ಣು ಇವುಗಳನ್ನು ತರುವಂಥವ್ರು ಜಾಸ್ತಿ ಮಾರ್ಕೆಟ್ಗಳಿಗೆ ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇನ್ನೊಂದು ಕಡೆಗೆ ಹೋಟೆಲ್ ಮತ್ತು ಬಾರ್ನವ್ರ ನಡುವೆ ಒಂದು ಪ್ರಶ್ನೆ ಇದೆ ಏನು ಅಂದರೆ ಹೋಟೆಲ್ನವರಿಗೆ ನೀವು ರಾತ್ರಿ ಸರ್ವಿಸ್ ಕೊಡೋಕೆ ಅವಕಾಶ ಇದೆ ಅಂದರೆ ಪಾರ್ಸಲ್ಗೆ ನಮಗೆ ಪಾರ್ಸಲ್ಗೆ ಇಲ್ಲ ನಮಗೆ ಅನ್ಯಾಯ ಮಾಡ್ದಂಗಲ್ವಾ ಅಂತ ಬಾರ್ನವ್ರು ಕೇಳ್ತಾ ಇದ್ದಾರೆ